ದರ್ಶನ್ ಅಂದಾಗ ಈ ಪ್ರಕರಣ ಹೊರಗೆ ಬಂತು, ಏನ್ ಅನ್ನಿಸ್ತು ನಿಮ್ಗೆ ಆ ಕ್ಷಣಕ್ಕೆ ಅಂತ? ದರ್ಶನ್ ಜಾತಕ ನಾನ್ ನೋಡಬೇಕು, ಅವ್ರ ಮೇಲೆ ಹೆಂಗ್ ಪರಿಣಾಮ ಬಂತ ಗೊತ್ತಿಲ್ಲ. ಅವ್ರ ಜಾಗದಲ್ಲಿ ಉಚ್ಚ ಕುಜಗ್ರಹ ಉಚ್ಚ ಶನಿಗ್ರಹ ಇದೆ, ಈ ತರ ತಲೆನೋವನ್ನೆಲ್ಲ ಅನುಭವಿಸ್ಲೇಬೇಕು. ಹೌದಾ? ಈ ಪ್ರಕರಣ ಹಿಂಗೆ ದರ್ಶನ್ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಅಂತಂದಾಗ ನಿಮ್ಗೆ ಏನ್ ಅನ್ನಿಸ್ತಾ ಕ್ಷಣಕ್ಕೆ, ನಂಬಕಾಯ್ತಾ? ಅಂದ್ರೆ ಈ ನಮಗೆ ನಾವು ಅಸ್ಟ್ರಾಲಜರ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಆರ್ ಆರ್ ನಗರ ವಾಸ್ತು ಇಲ್ಲ ಅಂತ ನಾನು ಮುಂಚೆಲೆ ಪ್ರೆಡಿಕ್ಷನ್ ಮಾಡಿದ್ದೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಯಾರು ಕ್ಲಿಕ್ ಆಗಿಲ್ಲ, ಅಲ್ಲಿ ನೋಡಿದಂಥ ಅಲ್ಲಿ ಜ್ಯೋತಿಷರು ತುಂಬ ದೊಡ್ಡ ಚಾನಲ್ ಬರ್ತಾ ಇದ್ರು 100%. ಅದು ದೊಡ್ಡ ನ್ಯೂಸ್ ಆಯ್ತು, ಅದೇ ಏರಿಯಾದಲ್ಲಿ ಮನೆ, ಅದೇ ಏರಿಯಾದಲ್ಲಿ ಆಫೀಸ್ ಅವ್ರದ್ದು 100%. ಹಾಗಾಗಿ ಎಲ್ಲ ಒಬ್ಬರಲ್ಲ ಒಂದು ಒಬ್ಬರಲ್ಲ ಒಬ್ಬರು ಸಮಸ್ಯೆಯಲ್ಲಿ ಆರ್ ಆರ್ ನಗರದಲ್ಲಿ ಇರುವಂಥ ಎಲ್ಲ ಜನ, ಇವರೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಅಲ್ಲಿ ಒಂದಲ್ಲೊಂದು ಸಮಸ್ಯೆ ಸಿಗಾಕೆಂದ್ರೆ ಆರ್ ಆರ್ ನಗರದ ವೈಬ್ರೇಷನ್, ಆರ್ ಆರ್ ನಗರ ವಾಸ್ತು ಇಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಿಗೆ ಅದು ವಾಸ್ತು ಆಗಿ ಬಂದಿಲ್ಲ. ಅಲ್ಲಿರೋ ಎಮ್ ಎಲ್ ಎ ಮೇಲೆ ಕೇಸು, ಅದು ಇನ್ನೂ ಹಂಗೆ ಇತ್ತು. ಮತ್ತು ಅಲ್ಲಿರೋ ರೌಡಿಗಳು ತುಂಬ ಲೀಸ್ಟಲ್ಲಿರೋ ಏರಿಯಾಗಳಾಗುತ್ತೆ. ಮತ್ತು ಜನರಲ್ಲಾಗಿ ಆ ಏರಿಯಾದಲ್ಲಿ ಒಬ್ಬರ ಮೇಲೆ ಕಂಪ್ಲೇಂಟ್ ಕೇಸು, ಇಲ್ಲ ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇಲ್ಲ ದಿಢೀರ್ನೇ ಅಪ್ತಿರ್ತಾರೆ, ಮಕ್ಕಳಿಲ್ಲಿ ಇರೋದೆಲ್ಲ ಫಾರಿನ್ ಸೆಟ್ಲ್ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಸಿಗೋದೇ ಇಲ್ಲ ಕೈಗೆ. ಈ ಥರದ ಒಂದು ಏರಿಯಾದಲ್ಲಿ ಆ ಏರಿಯಾದಲ್ಲಿ ಯಾವಾಗಲೂ ಕ್ರ್ಯಾಶ್ ಇರುವಂಥ ಏರಿಯಾ, ಆ ಏರಿಯಾ ಯಾವಾಗಲೂ ನೆಗೆಟಿವ್ ಏರಿಯಾ ಬೆಂಗಳೂರಿಗೆ. ಆರ್ ಆರ್ ನಗರ ಅಂದರೆ ರಿಚೆಸ್ಟ್ ಏರಿಯಾ, ಅಲ್ಲಿ ಬಿಡಪ್ಪ ದೊಡ್ಡವ್ರು ಇದ್ದಾರೆ, ಈ ಥರ ಟಾಕೇ ಇದೆ. ದೊಡ್ಡವ್ರು ಇದ್ದಾರೆ ಅಂದರೆ ಚೆನ್ನಾಗಿದೆ ನೋಡು, ಅಷ್ಟು ದೊಡ್ಡವ್ರು ಇದ್ದಾರೆ ಅಂತ ಹೇಳಿದ್ರೆ ಆ ಏರಿಯಾದಲ್ಲೂ ಒಂದು ಮನೆ ತಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತಪ್ಪ. ನೋಡಿದ್ರೆ ನೀವು ವಾಸ್ತುನೇ ಸರಿ ಇಲ್ಲ ಅಂದರೆ. ಇಲ್ಲ ನಾನು ಖಂಡಿತಲ್ಲ, ನಾನು ಆರ್ ಆರ್ ನಗರದಲ್ಲಿ ಮನೆ ಕಟ್ಟಿದ್ಮೇಲೆ ನನ್ನ ಮೇಲೂ ಕಂಪ್ಲೇಂಟ್ ಆಯಿತು. ಹಾಗಾಗಿ ನಾನು ಅವಾಗ ಯಾಕೆ ಹಿಂಗೆ ಆಗ್ತದೆ ಅಂತ ವರ್ಕ್ ಮಾಡಿದೆ. ಅವಾಗ ಲೀಸ್ಟ್ ಎಲ್ಲ ಸಿಕ್ಕಿದ್ರು. ಅಲ್ಲಿ ಒಬ್ಬರು ಮೇಡಮರು ಪತ್ರಿಕೆಗಾರನ ಶೂಟ್ ಮಾಡ್ತಾರೆ, ಆ ಕೇಸ್ ಸಿಗಲ್ಲ. ವಿಚಿತ್ರವಾಗಿ ಬೆಂಗಳೂರಲ್ಲಿ ಏನಾದ್ರು ದೊಡ್ಡ ನ್ಯೂಸ್ ಬಂದ್ರೆ ಅದು ಆರ್ ಆರ್ ನಗರನೇ ಆಗಿರುತ್ತೆ. ದೊಡ್ಡವ್ರ ಜಾಗ. ಮತ್ತು ಆರ್ ಆರ್ ನಗರದಲ್ಲಿ ಏನಾಗುತ್ತೆ ಅಂದರೆ ಆ ಮೋರಿನ ದಾಟ್ಬಿಟ್ಟು ಹೋಗ್ತಾರೆ, ಈಶಾನ್ಯ ಮೂಲೆಯಲ್ಲಿ ಮೋರಿ ಹರಿತಾ ಹೋಗುತ್ತೆ, ಅದರಿಂದ ಅದು ಬಹಳ ಡೇಂಜರ್. ಮತ್ತು ಅದನ್ನು ಮತ್ತೆ ಮಧ್ಯಭಾಗದಲ್ಲಿ ಕೆರೆ ಬರುತ್ತೆ, ಹಾಗಾಗಿ ಅದು ನೆಗೆಟಿವ್ನ ತಂದುಕೊಡುತ್ತೆ. ಹಾಗಾಗಿ ದರ್ಶನ್ ಅವ್ರಿಗೆ ಆ ಇರೋ ಮನೆ ಎದುರುಗಡೆಗೆ ನೈಋತ್ಯ ಭಾಗಕ್ಕೆ ಈಶಾನ್ಯ ಮೂಲೆಗೆ ಬೆಟ್ಟ ಬರುತ್ತೆ 100%. ಕುಬೇರ ಮೂಲೆ ತುಂಬ ಡೌನ್ ಬರುತ್ತೆ, ಮೋರಿ ಬರುತ್ತೆ, ಅಡ್ಡಡ್ಡ ಮೋರಿ ಬರುತ್ತೆ. ಅವ್ರ ಮನೆ ಕಲರ್ಸ್ ರೆಡ್ ಕಲರ್ ಇದೆ, ಹಾಗಾಗಿ ಅವ್ರ ಮನೆ ಕಲರ್ಸ್ ರೆಡ್ ಕಲರ್ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರ ಮನೇಲಿ ತುಂಬ ಸಾಕಷ್ಟು ಅಗ್ನಿಮೂಲೆಯಲ್ಲಿ ಕಾರ್ ಪಾರ್ಕಿಂಗ್ ಎಂಟ್ರೆನ್ಸ್ ಇದೆ, ಆ ಅಗ್ನಿಮೂಲೆ ಎಂಟ್ರೆನ್ಸ್ ಅಷ್ಟೊಂದು ದೊಡ್ಡದಿರಬಾರ್ದು. ಆವಾಗ ಅಗ್ನಿಮೂಲೆ ಎಂಟ್ರೆನ್ಸ್ ಇದ್ದಾಗ ಯಾವಾಗಲೂ ಹೆಣ್ಮಕ್ಳಿಗೆ ಅವ್ರ ಜಾಗದಲ್ಲಿ ಉಚ್ಚ ಶುಕ್ರಗ್ರಹ ಇದೆ, ಉಚ್ಚ ಶುಕ್ರದ ಹೆಣ್ಮಕ್ಳಿಗೆ ಅಗ್ನಿಮೂಲೆ ತುಂಬ ಹೊಲ್ದು ಬರುತ್ತೆ. ಹಾಗಾಗಿನೇ ದರ್ಶನ್ ಜೊತೆ ಇದ್ದವ್ರು ಹೆಣ್ಮಕ್ಳೆಲ್ಲ ಫೇಮಸ್ ಆಗ್ತಾರೆ 100%. ದರ್ಶನ್ ಯಾರನ್ನೇ ಒಬ್ಬದು ಹೀರೋಯಿನಿ ಹೊಸಬರು ಹಾಕಿದ್ರು ಕೂಡ ಸಖತ್ ಮಾರ್ಕೆಟ್ ಬರುತ್ತೆ 100%. ಬೇರೆಯವ್ರು ಆಗ್ತಾಗ ಅಷ್ಟಾಗಲ್ಲ, ಇವ್ರು ಆಗ್ತಾಗ ತುಂಬ ದೊಡ್ಡ ಸಕ್ಸಸ್ಸನ್ನು ನೋಡ್ತಾರೆ. ಹಾಗಾಗಿ ಅವ್ರಿಗೂ ಒಂಟಿ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅವ್ರ ಕೊನೆವರೆಗೂ ಅದು ತಲೆನೋವು ಇರುತ್ತೆ. ಅವ್ರ ಜಾಗದಲ್ಲಿ ಏನಿದೀವೆಲ್ಲ ತಲೆನೋವು ಹಂಗೆ ಇರುತ್ತೆ. ಆದರೆ 2023-27 ಶನಿದೇಶ ಸ್ಟಾರ್ಟ್ ಆಗುತ್ತೆ, ಆವಾಗ ಅವ್ರ ಲೈಫಲ್ಲಿ ತಾಳ್ಮೆ ಬರುತ್ತೆ 100%. ಅಲ್ಲಿವರೆಗೂ ಇವ್ರಿಗೆ 27ರ ನಂತರ ಈಗ 24 ಈ ವರ್ಷ 11ನೇ ತಿಂಗಳಿಂದ ತುಂಬ ನೋವುಗಳನ್ನು ಅನುಭವಿಸ್ತಾರೆ. 11ನೇ ತಿಂಗಳಿಂದ ತುಂಬ ಸಾಕಷ್ಟು ಡಿಸ್ಟರ್ಬ್ ಆಗ್ತಾರೆ. ಇದು ಡಿಸ್ಟರ್ಬ್ ಏನಲ್ಲ, ಇದು ಡಿಸ್ಟರ್ಬ್ ಏನಿಲ್ಲ. ಯಾಕಂದ್ರೆ ದರ್ಶನ್ ಅವ್ರಿಗೆ ದುಡ್ಡಿಂದ ಏನು ಆಗ್ಬೇಕಲ್ಲ, ಎಸ್ತಿಂದ ಮಕ್ಕಳು ಎರಡೂ ಇದಾರೆ. ಏನೇ ದುಡ್ಡು ಇದೆ, ಹೆಸರು ಇದೆ, ಹಾಗಾಗಿ ಏನು ಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯ 70ರಿಂದ 80 ಎಗ್ರೋ ಆಯ್ತಾರೆ. ಏನೇ ಅಷ್ಟು ಖರ್ಚು ಮಾಡುವಷ್ಟು ದೇವ್ರು ಕೊಟ್ಟಿರ್ತಾನೆ. ಏನೇ ಅಷ್ಟು ಖರ್ಚು ಮಾಡುವಷ್ಟು ಸಿನಿಮಾಕ್ಕೆ ಜನ ಅವ್ರ ಅಭಿಮಾನಿಗಳು ಹೋಗಿ ನೋಡ್ತಾರೆ, ಅಷ್ಟು ಖರ್ಚು ಮಾಡೋಷ್ಟು ದೇವ್ರು ದುಡ್ಡು ಕೊಟ್ಟಾರೆ. ಆಮೇಲೆ ಇಷ್ಟು ಸಂಪಾದನೆ ಮಾಡೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತವೆ, ಅದರಿಂದ ಅವ್ರಿಗೇನು ಆಗಬೇಕಾಗಲ್ಲ. ಹೆಸರು ಅವಾಗಲೂ ಇರುತ್ತೆ, ಈಗಲೂ ಇರುತ್ತೆ. ಏನೇ ಹಾಗಾಗಿ ಮಾಸ್ ಹೆಸರು ಇರುತ್ತೆ, ಕ್ಲಾಸ್ ಹೆಸರು ಇರುತ್ತೆ, ಎಲ್ಲವೂ ಇರುತ್ತೆ 100%. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.